ಕಾಂಗ್ರೆಸ್ ನಲ್ಲಿ ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತಿಗೆ ತೆರೆ ಬಿದ್ದಿರುವಂತದ್ದು ಏನು ಈಗಾಗಲೇ ಕಾಂಗ್ರೆಸ್ 24 ನೂತನ ಸಚಿವರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ 24 ನೂತನ ಸಚಿವರು ಎಲ್ಲರೂ ಕೂಡ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಕೂಡ ಮಾಡಲಿದ್ದಾರೆ ಹಾಗಾದ್ರೆ ಮತ್ತೊಮ್ಮೆ ನೂತನ 24 ನೂತನ ಸಚಿವರು ಯಾರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಎಚ್ ಕೆ ಪಾಟೀಲ್ ಕೃಷ್ಣ ಭೈರೇಗೌಡ ಎನ್ ಚಲುವರಾಯಸ್ವಾಮಿ ಕೆ ವೆಂಕಟೇಶ್ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಈಶ್ವರ್ ಖಂಡ್ರೆ ಖ್ಯಾತ ಸಂದ್ರ ಎನ್ ರಾಜಣ್ಣ ದಿನೇಶ್ ಗುಂಡೂರಾವ್ ಶರಣ ಬಸಪ್ಪ ದರ್ಶನಪುರ್ ಶಿವಾನಂದ ಪಾಟೀಲ್ ತಿಮ್ಮಾಪುರ್ ರಾಮಪ್ಪ ಬಾಳಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ತಂಗಡಗಿ ಶಿವರಾಜ್ ಸಂಗಪ್ಪ ಡಾಕ್ಟರ್ ಶರಣ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಮಂಕಾಳ್ ವೈದ್ಯ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ರಹೀಂ ಖಾನ್ ಡಿ ಸುಧಾಕರ್ ಸಂತೋಷ್ ಲಾಡ್ ಎನ್ ಎಸ್ ಬೋಸರಾಜು ಸುರೇಶ್ ಬಿ ಎಸ್ ಮಧು ಬಂಗಾರಪ್ಪ ಡಾಕ್ಟರ್ ಎಂ ಸಿ ಸುಧಾಕರ್ ಬಿ ನಾಗೇಂದ್ರ ಈ ನೂತನ 24 ಸಚಿವರು ಏನಿದ್ದಾರೆ ಇವರೆಲ್ಲರೂ ಕೂಡ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುತ್ತಾರೆ ಸೋ ಇನ್ನ ಅದೇ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ ಅಂತೂ ಇಂತೂ ಏನು ಸಚಿವ ಸಂಪುಟ ವಿಸ್ತರಣೆಗೆ ತೆರೆ ಬಿದ್ದಿರುವಂತದ್ದು ಇನ್ನು ನಾಳೆ ಬೆಳಗ್ಗೆ ಏನು 11:45ಕ್ಕೆ ಈಗಾಗಲೇ ಪ್ರಮಾಣ ವಚನಕ್ಕೆ ಎಲ್ಲಾ ರೀತಿಯಾದಂತಹ ಭರದ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಈಗಾಗಲೇ ನೂತನ 24 ಸಚಿವರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ನೀಡಲಾಗಿದೆ ಗ್ಲಾಸ್ ಹೌಸ್ ನಲ್ಲಿ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಬೆಂಬಲಿಗರು ಕಾರ್ಯಕರ್ತರು ಬಹಳ ಜನ ಬರುವಂತಹ ಒಂದು ನಿರೀಕ್ಷೆ ಕೂಡ ಇರುವಂತದ್ದು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಒಟ್ಟಾರೆಯಾಗಿ ನೂತನ ಏನು 24 ನೂತನ ಸಚಿವರಿಗೆ ಈಗ ಆಹ್ವಾನ ನೀಡಲಾಗಿದೆ ನೂತನ ಸಚಿವರ ಪಟ್ಟಿಯನ್ನ ಈಗ ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತದ್ದು ಇನ್ನು ಅದೇ ರೀತಿಯಾಗಿ 24 ನೂತನ ಸಚಿವರು ಯಾರ್ಯಾರಿದ್ದಾರೆ ಮತ್ತೊಂದು ಸತಿ ನೋಡೋದಾದ್ರೆ ಎಚ್ ಕೆ ಪಾಟೀಲ್ ಕೃಷ್ಣ ಭೈರೇಗೌಡ ಎಚ್ ಕೆ ಪಾಟೀಲ್ ಗದಗ್ ಕ್ಷೇತ್ರದ ಎಚ್ ಕೆ ಪಾಟೀಲ್ ಕೃಷ್ಣ ಭೈರೇಗೌಡ ಅದೇ ರೀತಿಯಾಗಿ ಎನ್ ಚಲುವರಾಯಸ್ವಾಮಿ ಮಂಡ್ಯ ಕ್ಷೇತ್ರದ ಎನ್ ಚಲುವರಾಯಸ್ವಾಮಿ ಮೈಸೂರು ಕ್ಷೇತ್ರದ ಕೆ ವೆಂಕಟೇಶ್ ಅದೇ ರೀತಿಯಾಗಿ ಎಚ್ ಸಿ ಮಹಾದೇವಪ್ಪ ಬೀದರ್ನ ಖ್ಯಾತ ಬೀದರ್ ಕ್ಷೇತ್ರದ ಈಶ್ವರ್ ಖಂಡ್ರೆ ಕೆ ಎನ್ ರಾಜಣ್ಣ ತುಮಕೂರು ಕ್ಷೇತ್ರದ ಕೆ ಎನ್ ರಾಜಣ್ಣ ಇವರಿಗೆ ಸಚಿವ ಸ್ಥಾನ ಒಲಿದು ಬಂದಿರುವಂತದ್ದು ಇನ್ನು ಅದೇ ರೀತಿಯಾಗಿ ಬೆಂಗಳೂರು ಕ್ಷೇತ್ರದ ದಿನೇಶ್ ಗುಂಡೂರಾವ್ ಇವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರುವಂತದ್ದು ಅದೇ ರೀತಿಯಾಗಿ ಯಾದಗಿರಿ ಕ್ಷೇತ್ರದ ಶ್ರೀ ಶರಣ ಬಸಪ್ಪ ದರ್ಶನ್ಪುರ್ ಇವರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ ಇನ್ನು ಅದೇ ರೀತಿಯಾಗಿ ಬಿಜಾಪುರ್ ಕ್ಷೇತ್ರದ ಶಿವಾನಂದ ಪಾಟೀಲ್ ಬಾಗಲಕೋಟೆ ಕ್ಷೇತ್ರದ ಆರ್ ಬಿ ತಿಮ್ಮಾಪುರ್ ದಾವಣಗೆರೆ ಕ್ಷೇತ್ರದ ಎಸ್ ಎಸ್ ಮಲ್ಲಿಕಾರ್ಜುನ್ ಕೊಪ್ಪಳ ಕ್ಷೇತ್ರದ ಶಿವರಾಜ್ ತಂಗಡಗಿ ಗುಲ್ಬರ್ಗಾ ಕ್ಷೇತ್ರದ ಶರಣ್ ಪ್ರಕಾಶ್ ಪಾಟೀಲ್ ಹಾಗೆ ಉತ್ತರ ಕನ್ನಡ ಕ್ಷೇತ್ರದ ಮಣ್ಕಾಳ್ ವೈದ್ಯ ಹಾಗೆ ಬೆಳಗಾವಿ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು ಅದೇ ರೀತಿಯಾಗಿ ಬೀದರ್ ಕ್ಷೇತ್ರದ ರಹೀಂ ಖಾನ್ ಚಿತ್ರದುರ್ಗ ಕ್ಷೇತ್ರದ ಡಿ ಸುಧಾಕರ್ ಧಾರವಾಡ ಕ್ಷೇತ್ರದ ಸಂತೋಷ್ ಲಾಡ್ ಆಸ್ ಎಕ್ಸ್ಪೆಕ್ಟೆಡ್ ಇವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಅದೇ ರೀತಿಯಾಗಿ ರಾಯಚೂರು ಕ್ಷೇತ್ರದ ಎನ್ ಎಸ್ ಬೋಸರಾಜು ಬೆಂಗಳೂರು ಕ್ಷೇತ್ರದ ಭೈರತಿ ಸುರೇಶ್ ಹಾಗೆ ಶಿವಮೊಗ್ಗ ಕ್ಷೇತ್ರದ ಮಧು ಬಂಗಾರಪ್ಪ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಂ ಸಿ ಸುಧಾಕರ್ ಹಾಗೆ ಬಳ್ಳಾರಿ ಕ್ಷೇತ್ರದ ಬಿ ನಾಗೇಂದ್ರ ಇವರು ನೂತನ 24 ಸಚಿವರು ಏನು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಸೋ ನಾಳೆ ಒಟ್ಟಾರೆಯಾಗಿ ನಾಳೆ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗಾಗಲೇ 24 ನೂತನ ಸಚಿವರು ಏನು ಹೆಸರು ಏನು ಹೊರಬಿದ್ದಿದೆ ಅವರೆಲ್ಲರಿಗೂ ಕೂಡ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಈಗಾಗಲೇ ಆಹ್ವಾನ ಕೂಡ ನೀಡಲಾಗಿದೆ ನಾಳೆ ಬೆಳಗ್ಗೆ 11:45ಕ್ಕೆ ಗ್ಲಾಸ್ ಹೌಸ್ ನಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ